हाई वेलकम टू मन कुमार जैन यूट्यूब चैनल सो एल्लरू कूड़ा चेन्नागिदीर अंत अंदुकोंतीनि सो प्रीवियस वीडियोदल्लि तिळिसिकोट्टिद्दे सो एनप्प अंद्रे प्राइस मनी सो अप्लिकेशन स्टार्ट आगिदे अप्लाई माडोदक्के सो यारु फस्ट अटेम्प्ट अल्लि सो फस्ट क्लास अल्लि पास आगिरुत्तारल्ल सो SSLC मेले सो यारु PUC डिग्री सो अदर मेले पोस्ट मेट्रिक कोर्स अवरु सो यारु पास आगिरुत्तारल्ल फस्ट अटेम्प्ट अल्लि सो अवरु अप्लाई माडबहुदु अंत हेळिद्दे सो तुंबा जन अल्लि कामेंट माडिद्रु सो अप्लाई माडोदन्न लाइव आगि तोरिसि अंत तुंबा जन कामेंट माडिद्रु बट नीवु मोबाइल अल्लि अप्लाई माडोदक्किंत सो नीवु ನಿಮ್ಮತ್ರ PC ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರೋ ಅದರಲ್ಲಿ ಅಪ್ಲೈ ಮಾಡೋದು ಒಳ್ಳೆಯದು. ಯಾಕೆ ಅಂದರೆ ಮೊಬೈಲಲ್ಲಿ ಸೊ ಏನಾದರೂ ಸ್ಕ್ಯಾನಿಂಗಲ್ಲಿ ಏನಾದರೂ ತೊಂದರೆ ಆದರೆ ನಿಮಗೆ ಅಲ್ಲಿ ವೆರಿಫಿಕೇಷನ್ ಮಾಡಿ ಅಪ್ರೂವ್ ಮಾಡೋಂಥ ನಿಮ್ಮ ಸ್ಕಾಲರ್ಶಿಪ್ಪನ್ನು ಅಪ್ರೂವ್ ಮಾಡೋಂಥ ಟೈಮಲ್ಲಿ ಸೊ ತೊಂದರೆ ಆಗ್ಬೋದು. ಸೊ ಏನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದು ಕ್ಲಾರಿಟಿ ಇರಬೇಕು, ಓಕೆನಾ? ಐಡೆಂಟಿಟಿ ಇರಬೇಕು. ಸೊ ಏನಾದರೂ ನಿಮಗೆ ನಂಬರ್ಸು ಸೊ ಅಲ್ಲಿ ಸೊ ಮರ್ಜ್ ಆಗಿರೋದು ಅಥವಾ ಸೊ ಬ್ಲರ್ ಆಗಿರೋದು ಇದ್ದರೆ ಸೊ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಹತ್ರ ಸ್ಕ್ಯಾನರು, ನಿಮ್ಮ ಹತ್ರ ಮೊಬೈಲ್ಗಿಂತ ಸೊ ಸ್ಕ್ಯಾನರಲ್ಲಿ ಮತ್ತು ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ದರೆ ಸೊ ಅದರಲ್ಲಿ ಅಪ್ಲೈ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ನೀವು ಸೈಬರ್ ಸೆಂಟ್ರ್ಗೆ ಹೋಗಿ ಅಪ್ಲೈ ಮಾಡಿಸಿ ಸೊ ಓಕೆನಾ? ಸೊ ಅಪ್ಲೈ ಮಾಡೋದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇವಾಗ ನೋಡೋಣ ಹೇಗೆ ಅಪ್ಲೈ ಮಾಡುವಂಥ ಲೈವ್ ಆಗಿ ನೋಡೋಣ. ಸೊ ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಸೊ ಹಾಗಾದರೆ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಸೊ ನಾನು ಇಲ್ಲಿ ಮೊಬೈಲಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಎಕ್ಸಾಂಪಲ್ಗೆ ಅಷ್ಟೇ ತೋರಿಸ್ತಾ ಇರೋದು. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಕಂಪ್ಯೂಟರಲ್ಲಿ ಅಪ್ಲೈ ಮಾಡಿ, ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡಿ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸೈಬರಲ್ಲಿ ಅಪ್ಲೈ ಮಾಡಿಸಿ. ಯಾಕಂದರೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಸೊ ನೀಟಾಗಿರಬೇಕು. ಅದರಿಂದ ಸೊ ಇವಾಗ ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ ವೆಬ್ಸೈಟ್ ಇಲ್ಲಿ ನೋಡ್ತಿರ್ಬೋದು SW.KAR.NIC.IN. ಈ ಒಂದು ವೆಬ್ಸೈಟಲ್ಲಿ ನೀವು ಫಸ್ಟ್ ವಿಸಿಟನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ವಿಸಿಟನ್ನು ಮಾಡಿದ್ಮೇಲೆ ಇನ್ನೊಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಬಂದರೆ ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮೆಟ್ರಿಕ್ ನಂತರ ಪದವಿ ಮತ್ತು ಸ್ನಾತಕೋತ್ತರ ಪದವಿಗೆ ಸೊ ಪ್ರೈಸ್ ಬನ್ನಿ ಅಂತ ಇಲ್ಲಿ ಕೊಟ್ಟಿದ್ದರೆ ಇದೆಲ್ಲ ಹೋಯಿತು. ಸೊ ಓಕೆ, ಇಲ್ಲಿ ನೋಡ್ತಿರ್ಬೋದು ಮೆಟ್ರಿಕ್ ನಂತರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪ್ರೋತ್ಸಾಹಧನ ಅಂತ ಇಲ್ಲಿ ನೀವು ಒಂದು ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲಾಸ್ಟ್ ಡೇಟ್ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದರೆ ನೀವು ಆದಷ್ಟು ಬೇಗನೆ ನೀವು ಅಪ್ಲೈ ಮಾಡಬೇಕು. ಸೊ ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ತಿರ್ಬೋದು ಸೊ ಯಾವ ಒಂದು ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಬೇಕು ಅಂದರೆ ಇಲ್ಲಿ ಕೂಡ ನೋಡ್ಕೋಬೋದು. ಸೊ ಓಕೆನಾ? ಸೊ ನೀವು ನೋಡ್ತಿರ್ಬೋದು ಸೊ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ 20,000, 25,000, 30,000, 35,000 ಈ ರೀತಿ ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ ನಿಮ್ಮ ಕೋರ್ಸಸ್ ಬೇಸಸ್ ಮೇಲೆ. ಓಕೆನಾ? ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪಾಸ್ ಔಟ್ ಇನ್ 2022 ಅಲ್ಲಿ. ಸೊ ಯಾರು 2022 ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ಗಿಂತ ಜಾಸ್ತಿ ಮಾರ್ಕ್ಸನ್ನ ತೊಗೊಂಡು ಅಂದರೆ ಪರ್ಸೆಂಟೇಜನ್ನು ತೊಗೊಂಡು ಪಾಸ್ ಆಗುತ್ತೆ ಅಂತವ್ರು ಅಪ್ಲೈ ಮಾಡೋದು. ಸೊ ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ಕನ್ನು ಮಾಡಿ ಆದಮೇಲೆ ಇಲ್ಲಿ SSLC ಡೀಟೇಲ್ಸ್ ಕೇಳಿಸ್ ಓಕೆನಾ? ಇಲ್ಲಿ ನೀವು SSLC ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬೋರ್ಡ್ ಯಾವುದು, SSLC ಬೋರ್ಡ್ ಅಥವಾ CBSEನ, ICSEನ, ಸೊ ಅಥವಾ ಅದರ್ ಸ್ಟೇಟ್ ಬೋರ್ಡ್, ಕರ್ನಾಟಕ ಓಪನ್ ಸ್ಕೂಲ್ ಎಕ್ಸಾಮಿನೇಷನ್, ಸೊ ಡೈರೆಕ್ಟ್ ರಿಜಿಸ್ಟ್ರೇಷನ್, ಸೊ ವಿತೌಟ್ SSLCನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರದ್ದು SSLC ಬೋರ್ಡ್ ಕರ್ನಾಟಕ ಇರುತ್ತೆ, ಇದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು SSLC ಪಾಸ್ವರ್ಡ್ ಇಯರನ್ನು ಎಂಟರ್ ಮಾಡಿ, ಮತ್ತು SSLC ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ, ಮತ್ತು ನಿಮ್ಮ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಸೊ ನೇಮ್ ಅದೇ ರೀತಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡೀಟೇಲ್ಸನ್ನು ಫಿಲ್ ಮಾಡಿ ಆದಮೇಲೆ ಸೊ ಸಬ್ಮಿಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಸೊ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ, ಸೊ ಮತ್ತು ನಿಮ್ಮ ಏನು ಫಿಲ್ ಮಾಡಿರ್ತಾರಲ್ಲ ಆ ಒಂದು ಡೇಟಾ ಇಲ್ಲಿರುತ್ತೆ. ಸೊ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆಯಲ್ಲ, ನಿಮ್ಮ ಆಧಾರಲ್ಲಿ ಏನಿರುತ್ತೆ ಆ ಥರ ನಿಮ್ಮ ನೇಮನ್ನು ಎಂಟರ್ ಮಾಡಿ. ಸೊ ಮತ್ತು ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಆಧಾರ್ ನಂಬರ್ನ ಎಂಟರ್ ಮಾಡಿ. ಸೊ ಇಲ್ಲಿ ಒಂದು ಅಗ್ರಿ ಬಟನ್ ಕಾಣ್ತಾ ಇದೆ, ಅಗ್ರಿ ಬಟನ್ ಟಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆದಮೇಲೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಪ್ರೊಸೆಸಿಂಗ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ SSLC ಡೀಟೇಲ್ಸ್ ಅಂತ ಬರುತ್ತೆ. ನೀವು ವ್ಯೂ SSLC ಡೀಟೇಲ್ಸ್ ಅಂತ ಇರುತ್ತೆ, ನೀವು ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ನೀವು ನೋಡ್ತಿರೋದು ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ RD ನಂಬರ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರುತ್ತೆ. ಸೊ RD ನಂಬರ್ ನೀವು ಎಂಟರ್ ಮಾಡಬೇಕಾಗುತ್ತೆ, ಮತ್ತು ಕ್ಯಾಶನ್ನು ಎಂಟರ್ ಮಾಡಬೇಕಾಗುತ್ತೆ, ಮತ್ತು ಸಬ್ ಕ್ಯಾಶನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಮತ್ತು ಅಪ್ಲಿಕೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಇದೆಲ್ಲ ಆಲ್ರೆಡಿ ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಸೊ SSLC ಸ್ಟ್ಯಾಂಡರ್ಡ್ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಸೊ ಅದಾದಮೇಲೆ SSLC 10th ಸ್ಟ್ಯಾಂಡರ್ಡ್ ಪಾಸ್ವರ್ಡ್ ಇಯರ್ ಕೇಳುತ್ತೆ, ಮತ್ತು ಕ್ಯಾಸ್ಟು ಇದೆಲ್ಲ ಸೊ ಅದು ಬಂದಿರುತ್ತೆ, ಮತ್ತು ಫ್ಯಾಮಿಲಿ ಆ್ಯನ್ಯಲ್ ಇನ್ಕಮ್ ಅಂತ ಕೇಳ್ತಾ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಅಂತ ನೀವು ಆಧಾರ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದೇ ರೀತಿ ನೀವು ಸೊ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಎಂಟರ್ ಯುವರ್ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಸೊ ಮತ್ತು ಎಂಟರ್
सो इमेल ईडी अच्छे नीटा एंटर मे मत सोशल ट्राइबल वेलफेयर डिपार्टमेंट ईडी सो इश्यूड फॉर स्कॉलरशिप सो ओके ना सो इन एंटर मे आर यू फिजिकली चैलेंज्ड पर्सन अंत सो यस यस अंत इला नो अंत नेक्स्ट कॉलेज डीटेल सो मत कोर्स डीटेल सेलेक्ट मे सी बी एस सी कर्नाटक अथवा अदर स्टेट अंत फस्टु सेलेक्ट मत सेलेक्ट युवर कॉलेज डिस्ट्रिक्ट अंत कॉलेज डिस्ट्रिक्ट सेलेक्ट मी सो सेलेक्ट युवर कॉलेज तालूक अंत बरते मत सो सेलेक्ट युवर कॉलेज अंत कॉलेज नेम सेलेक्ट मी मत सेलेक्ट युवर कोर्स अंत कोर्स सेलेक्ट मी सो नेक्स्ट कोर्स कंप्लीशन सो अकाडेमिक इयर पास 2022 अली 2022 को ओके ना सो एंटर एग्जाम रिजिस्ट्रेशन नंबर सो एंटर एग्जाम रिजिस्ट्रेशन नंबर नहीं एंटर मे सो नेक्स्ट एंटर कोर्सस् डिसिप्लिन्स कॉम्बिनेशन्स स्पेशलाइजेशन्स स्पेशलाइजेशन्स कॉम्बिनेशन नहीं एंटर मे सो नेक्स्ट सेलेक्ट युवर कोर्स आर इन सी जी पी ए अट पर्सेंटेज सेलेक्ट मे पर्सेंटेजली सो नहीं हाको सो ओके अथवा सी जी पी ए अलू कूड़ा नहीं हाँबा सो ओके अथवा पर्सेंटेजलू कूड़ा हाँबाद नेक्स्ट कोर्स पर्सेंटेज इली एंटर मे सो ओके नेक्स्ट निम्ब बैंक डीटेल्स नीटे एंटर मे नंबर मिसू कूड़ा अब बेरे चांस मत बैंक अकौंट डीटेल्स ऐन अब निदे आगे बेरे गार्डियन सो हाको निम्दे बैंक अकौंट आगे सो ओके सो सेलेक्ट युवर बैंक अंत को बैंक निम्ब सेलेक्ट मी सेलेक्ट युवर ब्रांच डिस्ट्रिक्ट अंत सो ब्रांच डिस्ट्रिक्ट सेलेक्ट मी सेलेक्ट युवर ब्रांच अंत विथ ई एफ सी कॉड अंत IFSC कॉड जो निम्ब ब्रांच नेम ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅದಾದಮೇಲೆ ಬ್ಯಾಂಕ್ ಅಡ್ರೆಸ್ ಅಂತ ಕೇಳುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಡ್ರೆಸ್ ಇಲ್ಲಿ ಬರುತ್ತೆ ಸೊ ಅಲ್ಲಿ ಒಂದು ಬ್ಯಾಂಕ್ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎಂಟರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬರುತ್ತೆ ಅಕೌಂಟ್ ಹೋಲ್ಡರ್ ಇಲ್ಲಿ ಅಕೌಂಟ್ ನಂಬರ್ ಹಾಕಿರೋಂಥ ಅಕೌಂಟ್ ಹೋಲ್ಡರ್ ನೇಮನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ ಅಕೌಂಟ್ ನಂಬರ್ ನೀಟಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಓಕೆನಾ ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ ಎನ್ಕ್ಲೋಸರ್ ಫೈಲ್ ಸೈಜ್ ಶುಡ್ ಬಿ ಲೆಸ್ ದೆನ್ ಸೊ 100 KB ಸೊ 100 KB ಒಳಗಡೆ ಇರಬೇಕು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸೈಜ್ ಓಕೆನಾ ಸೊ ಫಸ್ಟು ನೀವು ಫೋಟೋನ ಹಾಕಬೇಕಾಗುತ್ತೆ ಸೊ ಓಕೆನಾ ಸೊ ಇಲ್ಲಿ ನೋಡ್ತಿರ್ಬೋದು ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೇಳ್ತೀವಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಫೋಟೋ ಮುಖಾಂತರ ಅಥವಾ ನಿಮ್ಮ ಫೈಲ್ಸ್ ಇದೆ ಅಲ್ಲಿನ ಸೆಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಅಪ್ಲೋಡ್ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಚೂಸ್ ಫೈಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಸೊ ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಅಪ್ಲೋಡ್ ಲಾಸ್ಟ್ ಸೆಮಿಸ್ಟರ್ ಅಷ್ಟು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ ಇಲ್ಲಿ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಅದ್ರ ಮುಂದೆ ಸೊ ಅಲ್ಲಿ ನೀವು ಸೆಲೆಕ್ಷನ್ ಮಾಡ್ಬೋದು ಸೊ ಓಕೆನಾ ಸೊ ಈ ಮೂರನ್ನು ಅಪ್ಲೋಡ್ ಮಾಡಿ ಆದಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಸೊ ಇಲ್ಲಿ ಬರುತ್ತೆ ಇಲ್ಲಿ ಸರ್ಟಿಫಿಕೇಟ್ ಅಂತ ಇಲ್ಲ ಅಲ್ಲಿ ನೀವು ಅಪ್ಲೋಡ್ ಮಾಡಿದಂಥ ಫೋಟೋ ಬರುತ್ತೆ ಮತ್ತು ಇಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಿದಂಥ ಫೋಟೋ ಬರುತ್ತೆ ಸೊ ಅದಾದ ಮೇಲೆ ಇಲ್ಲಿ ಡಿಕ್ಲೇರೇಷನ್ ಅಂತ ಇದೆ ಸೊ ಇಲ್ಲಿ ನೀವು ಟಿಕ್ಕನ್ನು ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಅಥವಾ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಸೊ ಆ ಪ್ರಿಂಟ್ ಜೊತೆ ಡಾಕ್ಯುಮೆಂಟ್ಸನ್ನು ಜೆರಾಕ್ಸನ್ನು ತೊಗೊಂಡು ಸೊ ಅದಕ್ಕೆ ಸೀಲ್ ಸಿಗ್ನೇಚರನ್ನು ಹಾಕಿಸಿ ಸೊ ಅದನ್ನು ನೀವು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟನ್ನು ಮಾಡಬೇಕು ಸೊ ಓಕೆನ ಇಷ್ಟು ಆಗಿರುತ್ತೆ ಸೊ ಅಪ್ಲೈ ಮಾಡೋ ಪ್ರೊಸೀಜರ್ ಸೊ ಈಗ ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಲೈವ್ ಆಗಿ ತೋರಿಸಿದ್ದೀನಿ ಸೊ ನಿಮಗೆ ಅರ್ಥ ಇರುತ್ತೆ ಅಂತ ಅನ್ಕೊಂತೀನಿ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ಸೊ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಈ ವಿಷಯ ಗೊತ್ತಾಗಲಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಓಕೆನಾ ಸೊ ಎಲ್ಲರೂ ಕೂಡ ಒಳ್ಳೆಯದಲ್ಲಿ ಮುಂದಿನ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.